ಲಕ್ಷಾಂತರ ಭಕ್ತರ ಇಂದು ಮಹಾಗಣಪತಿ ಶೋಭಾಯಾತ್ರೆ ಯಶಸ್ವಿಯಾಗಿದೆ. ಯಶಸ್ವಿಗೊಳಿಸಿದ ನಾಡಿನ ಜನತೆಗೆ ಧನ್ಯವಾದಗಳು. ಹಾಗೂ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ಜನರು ತಿಂಡಿ ತಿನಿಸುಗಳನ್ನ ತಿಂದು ಕಸದ ರಾಶಿಯನ್ನೇ ಹರಡಿರುವುದನ್ನು ಮತ್ತು ಚಪ್ಪಲಿ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಿರುವುದು ಮಾರನೇ ದಿನದ ಸ್ವಚ್ಛಗೊಳಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪೌರ ಕಾರ್ಮಿಕರಿಗೆ ಯಾವುದೇ ಭತ್ಯ ಇರುವುದಿಲ್ಲ. ಇವರುಗಳ ಕಷ್ಟಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸ್ಪಂದಿಸಬೇಕು ಹಾಗೂ ಪೌರ ಕಾರ್ಮಿಕರನ್ನು ವಿಶೇಷವಾಗಿ ಪರಿಗಣಿಸಿ ತಮ್ಮ ಸಮಿತಿಯಲ್ಲಿ ಚರ್ಚಿಸಿ ಈ ಪೌರ ಕಾರ್ಮಿಕರಿಗೆ ಅಂದಿನ ವಿಶೇಷ ಭತ್ಯೆ ಜೊತೆಗೆ ಪೌರ ಕಾರ್ಮಿಕರನ್ನು ಶೋಭಾಯಾತ್ರೆಯ ಒಂದು ದಿನದ ಮುಂಚೆ ಸನ್ಮಾನಿಸುವುದರ ಜೊತೆಗೆ ಗುರುತಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಇವರ ಶ್ರಮ ಅತ್ಯಂತ ಮುಖ್ಯ ಪಾತ್ರವಾಗಿರುವುದರಿಂದ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ ಅಂದರೆ ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ 20,000 ಹಾಗೂ ಕಾಯಂ ಪೌರ ಕಾರ್ಮಿಕರಿಗೆ 10,000 ಹಣದ ಸಹಾಯವನ್ನ ಮಾಡಬೇಕಾಗಿ ಹಾಗೂ ಅವರಿಗೆ ವಿಶೇಷವಾಗಿ ಗೌರವಿಸಬೇಕು ಎಂದು ಕರುನಾಡು ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಪದಾಧಿಕಾರಿಗಳು ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಇತರರು ಇದ್ರು. ಈ ಥರದ ಎಷ್ಟೊಂದು ವಿಷಯಗಳಲ್ಲಿ ಹೋರಾಟ ಮಾಡ್ತಿದ್ದೀರಾ, ತಗೊಂತಿದ್ದೀರಾ, ನಿಮ್ಮ ಜೊತೆ ಒಂದು ಪಡೆ ನಮಗೆ ಎಲ್ಲರಿಗೂ ಸಾಮಾಜಿಕ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದು ಕೂಡ ಸಂಖ್ಯಾಬಲ ಕೊರತೆ ಇಲ್ಲ, ಎಲ್ಲರಿಗೂ ಸಂಖ್ಯಾಬಲ ಅಲ್ಲ, ಸಂಖ್ಯಾಬಲ ಪ್ರಾರಂಭದಲ್ಲಿ ಕಡಿಮೆ ಎಲ್ಲರೂ ಇದೆ. ನಮ್ಮ ಕಮಿಟ್ಮೆಂಟ್ ಬೆಳೆಯೋದು ಅಷ್ಟೇ, ಇಲ್ಲ ಅದನ್ನು ತೋರಿಸ್ಕೊಂಡಿದ್ದೀವಿ. ಈಗ ಎಷ್ಟೋ ವರ್ಷ ಮಾಡ್ತೇವೆ.